ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಕ್ರಿಕೆಟ್ ಕನ್ನಡಕ್ಕೆ ಸ್ವಾಗತ. ವೀಕ್ಷಕರೇ, ಇಂಗ್ಲೆಂಡ್ನಲ್ಲಿ ಇಂಗ್ಲಿಷ್ ಕೌಂಟಿ ಇಲೆವೆನ್ ವಿರುದ್ಧ 3 ದಿನಗಳ ಅಭ್ಯಾಸ ಪಂದ್ಯವನ್ನು ಆಡ್ತಿರೋ ಟೀಮ್ ಇಂಡಿಯಾ ಮೊದಲ ಇನ್ನಿಂಗ್ಸ್ನಲ್ಲಿ 91 ರನ್ಗಳ ಮುನ್ನಡೆ ಕಾಯ್ದುಕೊಂಡಿದೆ. ಫಸ್ಟ್ ಇನ್ನಿಂಗ್ಸಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದ ಟೀಮ್ ಇಂಡಿಯಾ ಕೆ ಎಲ್ ರಾಹುಲ್ ಸೆಂಚುರಿ ಮತ್ತು ರವೀಂದ್ರ ಜಡೇಜಾ ಆಫ್ ಸೆಂಚುರಿ ನೆರವಿನಿಂದಾಗಿ 311 ರನ್ಗಳನ್ನು ಕಲೆ ಹಾಕಿತ್ತು. ಎರಡನೇ ದಿನದಲ್ಲಿ ಗುರಿ ಬೆನ್ನು ಹೊತ್ತಿದ್ದ ಇಂಗ್ಲೆಂಡ್ ಪರವಾಗಿ ಹಸೀಬ್ ಹಮೀದ್ ಅದ್ಭುತ ಆಟವಾಡಿದರು. ರೋಹಿತ್ ಶರ್ಮಾ ಬೌಲರ್ಗಳ ದಾಳಿಯನ್ನು ಸಮರ್ಥವಾಗಿ ಎದುರಿಸಿದ ಹಮೀದ್ ಇಂಗ್ಲೆಂಡ್ ಕೌಂಟಿ ಪರವಾಗಿ ಆಕರ್ಷಕ ಶತಕ ದಾಖಲಿಸಿದರು. 228 ಬಾಲ್ಗಳ ಇನ್ನಿಂಗ್ಸನ್ನು ಆಡಿದ ಹಮೀದ್ 12 ಬೌಂಡ್ರಿ ಸಹಿತ ಸೆಂಚುರಿ ಸಿಡಿಸಿದರು. ಅಂದಹಾಗೆ 2016ರಲ್ಲಿ ಟೀಮ್ ಇಂಡಿಯಾ ವಿರುದ್ಧ ರಾಜ್ಕೋಟ್ನಲ್ಲಿ ಟೆಸ್ಟ್ ಕ್ರಿಕೆಟ್ಗೆ ಪದಾರ್ಪಣೆ ಮಾಡಿದ್ದ ಹಸೀಬ್ ಹಮೀದ್ ಆ ಬಳಿಕ ಇಂಗ್ಲೆಂಡ್ ಕ್ರಿಕೆಟ್ನಿಂದ ಕಣ್ಮರೆಯಾಗಿದ್ದರು. ಭಾರತದ ರಾಜ್ಕೋಟ್ನಲ್ಲೇ ಹುಟ್ಟಿ ಭಾರತದಲ್ಲೇ ಕ್ರಿಕೆಟ್ ಕಲಿತು ಬಳಿಕ ಇಂಗ್ಲೆಂಡ್ಗೆ ಶಿಫ್ಟ್ ಆಗಿ ಇಂಗ್ಲೆಂಡ್ ಕ್ರಿಕೆಟ್ ತಂಡದಲ್ಲಿ ಸ್ಥಾನ ಪಡೆದು ಕೇವಲ 19 ವರ್ಷಕ್ಕೆ ಹಮೀದ್ ಟೀಮ್ ಇಂಡಿಯಾ ವಿರುದ್ಧವೇ ಕಣಕ್ಕಿಳಿದು ಸುದ್ದಿಯಾಗಿದ್ದರು. ಅದು ಕೂಡ ತಾನು ಹುಟ್ಟಿ ಬೆಳೆದ ರಾಜ್ಕೋಟ್ ಕ್ರೀಡಾಂಗಣದಲ್ಲೇ. ಆಗ 19 ವರ್ಷದ ಹುಡುಗನಾಗಿದ್ದ ಹಮೀದ್ ಮೊದಲ ಪಂದ್ಯದಲ್ಲೇ ಆಕರ್ಷಕ ಅರ್ಧಶತಕ ಸಿಡಿಸಿ ಸದ್ದು ಮಾಡಿದರು. ಆ ಬಳಿಕ ಏಕಾಏಕಿ ಕಣ್ಮರೆಯಾಗಿದ್ದ ಹಮೀದ್ ಮತ್ತೆ ಇಂಗ್ಲಿಷ್ ಕೌಂಟಿಯಲ್ಲಿ ಆಡಿ ಟೀಮ್ ಇಂಡಿಯಾ ವಿರುದ್ಧದ ಟೆಸ್ಟ್ ಸರಣಿಗೆ ಇದೀಗ ಆಯ್ಕೆಯಾಗಿದ್ದಾರೆ. ಇಂಗ್ಲೆಂಡ್ ತಂಡ ಟೀಮ್ ಇಂಡಿಯಾ ವಿರುದ್ಧದ 5 ಪಂದ್ಯಗಳ ಟೆಸ್ಟ್ ಸರಣಿಯ ಮೊದಲೆರಡು ಪಂದ್ಯಗಳಿಗೆ ತಂಡವನ್ನು ಪ್ರಕಟಿಸಿದ್ದು ಹಮೀದ್ ಕೂಡ ಸ್ಥಾನ ಪಡೆದಿದ್ದಾರೆ. ಇದೀಗ ಹಮೀದ್ ಟೀಮ್ ಇಂಡಿಯಾ ವಿರುದ್ಧದ ಅಭ್ಯಾಸ ಪಂದ್ಯದಲ್ಲೂ ಸೆಂಚುರಿ ಸಿಡಿಸಿದ್ದಾರೆ. ಎರಡನೇ ದಿನದಾಟದ ಅಂತ್ಯಕ್ಕೆ ಇಂಗ್ಲೆಂಡ್ ಕೌಂಟಿ ಇಲೆವೆನ್ ತಂಡ 9 ವಿಕೆಟ್ನಷ್ಟಕ್ಕೆ 220 ರನ್ಗಳನ್ನು ಕಲೆ ಹಾಕಿ ಮೊದಲ ಇನ್ನಿಂಗ್ಸ್ ಮುಗಿಸಿದೆ. ಟೀಮ್ ಇಂಡಿಯಾ ಪರವಾಗಿ ಉಮೇಶ್ ಯಾದವ್ 3 ವಿಕೆಟ್ ಕಬಳಿಸಿದರೆ ಮೊಹಮ್ಮದ್ ಸಿರಾಜ್ 2 ವಿಕೆಟ್ ಉರುಳಿಸಿದ್ದಾರೆ. ಉಳಿದಂತೆ ಶಾರ್ದೂಲ್ ಠಾಕೂರ್, ಜಸ್ಪ್ರೀತ್ ಬುಮ್ರಾ, ರವೀಂದ್ರ ಜಡೇಜಾ ಮತ್ತು ಅಕ್ಷರ್ ಪಟೇಲ್ ತಲಾ 1 ವಿಕೆಟ್ ಕಬಳಿಸಿದ್ದಾರೆ. ಇದರೊಂದಿಗೆ ಟೀಮ್ ಇಂಡಿಯಾ 91 ರನ್ಗಳ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದು 3ನೇ ದಿನದಲ್ಲಿ ಮತ್ತೆ ಬ್ಯಾಟಿಂಗ್ ಆರಂಭಿಸಲಿದೆ. ಧನ್ಯವಾದಗಳು ವೀಕ್ಷಕರೇ. ಬ್ಯೂರೋ ರಿಪೋರ್ಟ್, ಕ್ರಿಕೆಟ್ ಕನ್ನಡ.